ವಿಜಯಪುರ ಜಿಲ್ಲೆಯಲ್ಲಿ ತಾಯಿ ಮಗು ಕಾಣೆಯಾಗಿದ್ದಾರೆ ಎಂಬ ಪ್ರಕರಣ ದಾಖಲಾಗಿದೆ. ಮುದ್ದೇಬಿಹಾಳದ ತಾಲೂಕಿನ ಅಲಕೊಪ್ಪಳ ಗ್ರಾಮದ ಶಾರದಾ ಬೆಲ್ಲಾದ್ ಮತ್ತು 8 ವರ್ಷದ ಮಗಳು ಅಶ್ವಿನಿ ಬೆಲ್ಲಾದ್ ಇವರನ್ನು ಕರೆದುಕೊಂಡು ಹೋಗಿ ನಾಪತ್ತೆಯಾಗಿದ್ದಾರೆ ಎಂದು ಪ್ರಕರಣ ದಾಖಲಾಗಿದೆ. ಶಾರದಾ ಅವರ ಪತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ವಿಜಯಪುರ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಗು ಇಬ್ಬರು ಕಾಣೆಯಾಗಿದ್ದಾರೆ. ಇನ್ನು ಮುದ್ದೇಬಿಹಾಳದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಶಾರದಾ ಬೆಲ್ಲಾದ್ ಮತ್ತು 8 ವರ್ಷದ ಮಗು ಅಶ್ವಿನಿ ಅಂತ ಹೇಳಲಾಗ್ತಾ ಇದೆ. ಅವರ ಪತಿ ಅವರು ಈಗ ಪೊಲೀಸ್ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದಾರೆ, ನನ್ನ ಮಗು ಹಾಗೂ ನನ್ನ ಪತಿ ಪತ್ನಿ ಕಾಣೆಯಾಗಿದ್ದಾರೆ ಅಂತ. ಇನ್ನು ಪೊಲೀಸರು ಕೂಡ ಪ್ರಕರಣವನ್ನು ಕೈಗೊಂಡಿದ್ದಾರೆ, ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ತಾಯಿ ಮಗು ಇಬ್ಬರು ನಾಪತ್ತೆಯಾಗಿರುವ ವಿಚಾರಕ್ಕೆ ಪತಿ ಈಗ ತನ್ನ ಮಗು ಹಾಗೂ ಪತ್ನಿಯನ್ನ ಹುಡುಕುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ದಾಖಲಿಸಿದ್ದಾರೆ.